ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ನನ್ನ ತುಂಬುರ ದೇದ ಧನ್ಯವಾದಗಳು. ನಾನು ಯಾಕೆ ನಿಮಗೆ ಆರಂಭದಲ್ಲೇ ಧನ್ಯವಾದವನ್ನು ಹೇಳ್ತಿದ್ದೀನಿ ಅಂತಂದರೆ, ನಮ್ಮ ಚಾನಲ್ ಆರಂಭಿಸಿ ಕೇವಲ 6 ತಿಂಗಳಲ್ಲಿ ನೀವೆಲ್ಲ ನಮಗೆ ಕೊಟ್ಟ ಪ್ರೀತಿ, ವಿಶ್ವಾಸ, ನಂಬಿಕೆ ಅಪಾರ. ಅದಕ್ಕೆ ನಮ್ಮ ಚಾನೆಲ್ನ ಒಟ್ಟು ಸಬ್ಸ್ಕ್ರೈಬರ್ ಸಂಖ್ಯೆ 1100ಕ್ಕೂ ದಾಟಿ ಹೋಗ್ತಾ ಇರೋದು ದೊಡ್ಡ ಉದಾಹರಣೆ. ಸೊ ಈ ಪ್ರೀತಿ ವಿಶ್ವಾಸಕ್ಕೆ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಚಾನೆಲ್ಗೊಂದು ಹೊಸ ಹೆಸರನ್ನು ನಾವು ನಾಮಕರಣ ಮಾಡಿದ್ದೇವೆ. ಜಿ ಸರ್ಚ್ ಎನ್ನುವ ಹೆಸರಿನಿಂದ ನಿಮ್ಮ ಮುಂದೆ ಮತ್ತೆ ಬರ್ತಾ ಇದ್ದೀವಿ. ಸೊ ನಿಮ್ಮ ಆಶೀರ್ವಾದವನ್ನು ಕೇಳ್ತಾ ಇದ್ದೀವಿ. ಜಿ ಸರ್ಚ್ನ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಮತ್ತೊಮ್ಮೆ ಬೀಳ್ಕೊಳ್ತಾ ಇವತ್ತಿನ ವಿಡಿಯೋನ ಆರಂಭಿಸ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ನೀವು ಕೊಟ್ಟ ಪ್ರೀತಿಗೆ, ವಿಶ್ವಾಸಕ್ಕೆ, ನಂಬಿಕೆಗೆ ಚಾನೆಲ್ ಸದಾ ಚಿರಋಣಿಯಾಗಿದೆ. ಥ್ಯಾಂಕ್ ಯು. ಹಾಯ್ ನಮಸ್ತೆ. ಇವತ್ತು ನಾವು ಮೂಕಜ್ಜಿಯ ಕನಸಿನ ಕಡಲ ತಡಿಯ ಭಾರ್ಗವ ಡಾಕ್ಟರ್ ಶಿವರಾಮ್ ಕಾರಂತರ ಹುಟ್ಟೂರಿನ ಅವರ ನೆನಪಿನ ಥೀಮ್ ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ಇದು ಉಡುಪಿ ಜಿಲ್ಲೆಯ ಜಿಲ್ಲಾ ಕೇಂದ್ರದಿಂದ ಕೇವಲ 27 ಕಿಲೋಮೀಟರ್ ಇರುವ ಕೋಟಾದಲ್ಲಿದೆ. ಬನ್ನಿ, ಇವತ್ತಿನ ವಿಡಿಯೋಗೆ ಸ್ವಾಗತ. ಥೀಮ್ ಪಾರ್ಕ್ನಲ್ಲಿ ನಮಗೆ ಆಕರ್ಷಕವಾಗಿರುವುದು ಅನೇಕ ಇದೆ. ಕಾರಂತರ ಪುತ್ಥಳಿಯ ಸುತ್ತ ಸಂಗೀತ ಕಾರಂಜಿ, ಯಕ್ಷ ಕಲಾಕೃತಿಗಳು, ವಿಶಾಲ ಸಭಾಂಗಣ, ಕಾರಂತರ ಜೀವನದ ಕೆಲ ವಿಶೇಷ ಚಿತ್ರಗಳು, ಅವರ ನಾವೆಲ್ ಕ್ಯಾರೆಕ್ಟರ್ಗಳ ಕೆಲವು ಕಲಾಕೃತಿಗಳು, ಮಕ್ಕಳಿಗೆ ನಿರಂತರ ಸೃಜನಶೀಲ ಚಟುವಟಿಕೆ ನಡೆಯುವ ತರಬೇತಿ ಕೇಂದ್ರ, ಇವೆಲ್ಲ ಇಲ್ಲಿನ ಹೈಲೈಟ್ಗಳು. ಜೊತೆಗೆ ಸುಸಜ್ಜಿತ ಲೈಬ್ರರಿ, ಹಚ್ಚ ಹಸಿರಿನ ಹೂದೋಟ ಕಡಲ ತೊಡಿಯ ಈ ಥೀಮ್ ಪಾರ್ಕ್ನ ಮೆರುಗನ್ನು ಇನ್ನೂ ಹೆಚ್ಚು ಮಾಡುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಶಿವರಾಮ್ ಕಾರಂತರು ಕೇವಲ ಒಬ್ಬ ಸಾಹಿತಿಯಾಗಿರಲಿಲ್ಲ. ಯಕ್ಷಗಾನ, ಸಿನಿಮಾ, ನಾಟಕ, ವಿಜ್ಞಾನ, ಪರಿಸರ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಅಳಿಸಲಾಗದ ಛಾಪು ಮೂಡಿಸಿ ಇಂದಿಗೂ ಎಂದೆಂದಿಗೂ ಪ್ರಸ್ತುತವಾಗಿ ಉಳಿದಿದ್ದಾರೆ. ಅವರನ್ನು ನಡೆದಾಡುವ ವಿಶ್ವವಿದ್ಯಾನಿಲಯ ಅಂತ ಕರೀತಿದ್ರು.
ಜ್ಞಾನಪೀಠ, ಪದ್ಮ ಪ್ರಶಸ್ತಿ, ಹೀಗೆ ಸಾಂಸ್ಕೃತಿಕ ಕ್ಷೇತ್ರದ ಬಹುಪಾಲು ಉನ್ನತ ಪ್ರಶಸ್ತಿಗೆ ಭಾಜನರಾದ ಕಾರಂತರ ಹುಟ್ಟೂರಿನಲ್ಲಿ ನಿಂತಿರುವುದು ನಮ್ಮ ಸೌಭಾಗ್ಯ ಎಂದರೂ ತಪ್ಪಿಲ್ಲ. ಯಕ್ಷಗಾನ, ಭರತನಾಟ್ಯ, ಚಿತ್ರಕಲೆ, ಸಂಗೀತ, ಈ ಕರೋಕೆ ಸಿಂಗಿಂಗ್, ಈ ಥರ ಮಕ್ಕಳ ಆ್ಯಕ್ಟಿವಿಟೀಸು ಇಲ್ಲಿ ನಡೀತಾ ಇರಬೇಕು ಉದ್ದೇಶದಿಂದ ಇಲ್ಲಿ ಈ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಅನೌಪಚಾರಿಕ ಶಿಕ್ಷಣದ ಅಡಿಯಲ್ಲಿ ಈ ಕ್ಲಾಸಸ್ನೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲೇ ಮಕ್ಕಳಿಗೆ ಗ್ರೇಡ್ ಎಕ್ಸಾಮ್ಸು ಅದೆಲ್ಲ ಇಲ್ಲೇ ಎಕ್ಸಾಮ್ಸ್ ಎಲ್ಲ ಇಲ್ಲೇ ಮಾಡಿ ಅವರಿಗೆ ಸರ್ಟಿಫಿಕೇಟ್, ಅದರ ಏನು ಕಲಿತಾ ಇದ್ದಾರೆ ಅದಕ್ಕೊಂದು ಸರ್ಟಿಫಿಕೇಟ್ ಇಲ್ಲಿನ ಕಾರಂತ್ ಥೀಮ್ ಪಾರ್ಕಿನ ಹತ್ತಿಂದನೆ ಕೊಡುವ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಬೇರೆ ಇಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಕೆಲವೊಂದು ಸಂಘ ಸಂಸ್ಥೆಗಳ ಏನೇ ಪ್ರೋಗ್ರಾಮ್ಸ್ ಇದ್ದರೂ ಸಹ ಇಲ್ಲಿ ಎನಿಟೈಮ್ ಆಲ್ಮೋಸ್ಟ್ ನಡೀತದೆ. ಹೊರಗಡೆಯಿಂದ ಪ್ರತಿ ಸಂಡೇ, ಸಟರ್ಡೆ ಸಂಡೇ ತುಂಬ ಜನ ಪ್ರವಾಸಿಗರು ನೋಡ್ಲಿಕ್ಕೆ ಬರ್ತಿರೋದು. ಮತ್ತು ಈಗ ಹೊಸದಾಗಿ ಕಾರಂಜಿ ಲೈಬ್ರರಿ ಮೇಲೆ ಇದೆಲ್ಲ ಇಲ್ಲಿನ ಒಂದು ವಿಶೇಷತೆ. ಈ ಕಾರಂತ ಥೀಮ್ ಪಾರ್ಕ್ ವತಿಯಿಂದ ಮುಂದಿನ ಭವಿಷ್ಯಕ್ಕೂ ಸಹ ಒಳ್ಳೆಯ ರೀತಿಯಿಂದ ಒಂದು ಮಾದರಿಯಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಕಾರ್ಯಕ್ರಮ ಎಲ್ಲನೂ ಸತತವಾಗಿ ನಡ್ಕೊಂಡು ಹೋಗ್ತೇವೆ. ಹಾಗೆ ಪ್ರತಿ ಸರಿ ಪ್ರತಿ ವರ್ಷದಿಂದ ಕಾರಂತರ ಹುಟ್ಟೂರ ಸನ್ಮಾನ ಕಾರ್ಯಕ್ರಮ ಅಂತ ಇಲ್ಲಿ ನಡೀತದೆ, 10 ದಿನದ ಪ್ರೋಗ್ರಾಮ್. ಆ ಟೈಮಲ್ಲೂ ಕೂಡ ಮಕ್ಕಳನ್ನೇ ಜಾಸ್ತಿ ಒತ್ತು ಕೊಟ್ಟು ಮಕ್ಕಳ ನಾಟಕ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಭರತನಾಟ್ಯ, ಇನ್ನೊಂದು ಎಲ್ಲ ಆಕ್ಟಿವಿಟೀಸ್ಗಳನ್ನು 10 ದಿನದಲ್ಲಿ ಕಾರ್ಯಕ್ರಮ ಮಕ್ಕಳು ಇಲ್ಲಿನ ಆಸ್ಪಾಸಿನ ಮಕ್ಕಳಾಗಿರ್ಬೋದು ಹೊರಗಡೆ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ಇಲ್ಲಿ ಭಾಗವಹಿಸ್ತಾರೆ. ಅದೇ ದಿನ ಒಬ್ಬೊಬ್ಬ ಸಾಧನೆ ಮಾಡಿದ ವ್ಯಕ್ತಿಗಳಿಗೆ ಪ್ರತಿ ವರ್ಷವೂ ಕಾರಂತರು ಹುಟ್ಟೂರ ಸನ್ಮಾನ ಪ್ರಶಸ್ತಿ ಕೊಟ್ಟು ಇಲ್ಲಿ ಗೌರವಿಸ್ತಾರೆ.